ಸುಪ್ರೀಂ ಕೋರ್ಟಲ್ಲಿ ಏನಾಗುತ್ತೆ ಅಂತ ನೋಡಬೇಕು. ಯಾಕೆಂದರೆ ನಿನ್ನೆ ಎಲ್ಲ ನಮ್ಮ ರಾಜ್ಯದವರೇ ಡಿ ಕೆ ಶಿವಕುಮಾರ್ ಅವರು ಮತ್ತು ಎಲ್ಲ ಏನು ಅಡ್ವೊಕೇಟ್ ಜನರಲ್ ಇರ್ಬೋದು ಇವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಏನೇನು ಚರ್ಚೆ ಅಂತ ಗೊತ್ತಿಲ್ಲ. ನಮಗೆ ಆತಂಕದಿಂದ ಈಗ ಕಾಯ್ತಾ ಇದ್ದೀವಿ ಏನು ತೀರ್ಪು ಬರುತ್ತೆ ಅಂತ. ಇವರೆಲ್ಲ ಯಾವ ಥರ ನಮ್ಮ ಕೇಸ್ ಏನಾಗಿದೆ ಇಲ್ಲಿ ನಮ್ಮ ವಾಸ್ತವಾಂಶ ಏನಿದೆ ಅದ್ರದ್ದು ಬಗ್ಗೆ ಯಾವ ಥರ ಚರ್ಚೆ ಮಾಡ್ತಾರೆ, ಅದಾದಮೇಲೆ ನಮ್ಮ ಏನು ಕೆಲಸ ಮಾಡಿ ಯಾವ ಥರ ಚರ್ಚೆ ಮಾಡಿ ನೀರು ನಿಲ್ಲಿಸ್ತಾರೆ ಅನ್ನೋದನ್ನು ನಾನು ಕಾಯ್ತಾ ಕೂತಿದ್ದೀವಿ. ಅಂದರೆ ಕಾವೇರಿ ವಿಚಾರ ಬಂದಾಗ ರೈತರ ಸಂಘಟನೆಗಳು ಅಷ್ಟೇ ಪ್ರತಿಭಟನೆ ಮಾಡ್ತಾ ಇದ್ದಾವೆ. ಸಿನಿಮಾ ರಂಗದವರು ಮಂಡ್ಯ ಮತ್ತು ಕಾವೇರಿ ವಿಚಾರದ ಬಗ್ಗೆ ಸಾಕಷ್ಟು ಸಿನಿಮಾಗಳಲ್ಲಿ ಮಾತಾಡ್ತಾರೆ, ಆದರೆ ಈ ವಿಚಾರ ಬಂದಾಗ ಇನ್ನೂ ಧ್ವನಿ ಎತ್ತಿಲ್ಲ. ಅದು ಈಗೆಲ್ಲ ಅವ್ರಿಗೆಲ್ಲ ಮಾತಾಡಿ ಹೇಳಬೇಕಾಗತ್ತೆ. ಈಗ ಅವರಂತಲೇ ಅಲ್ಲ, ಸಿನಿಮಾದವರಂತಲೇ ಅಲ್ಲ, ಪ್ರತಿಯೊಬ್ಬರು ಈಗ ಬೆಂಗಳೂರಲ್ಲಿರೋ ನೀರು 80% ಈ ನೀರೇ ಕುಡಿಯೋದು. ಅವ್ರಗಳಿಗೆ ಅರಿವಿದೆಯೋ ಏನೋ ಗೊತ್ತಿಲ್ಲ. ಅವ್ರಗಳನ್ನು ನಾವು ಬಂದು ಸೇರಿಸ್ಕೋಬೇಕು, ಸೇರಿಸ್ಕೊಂಡು ಎಲ್ಲರೂ ಇದ್ರ ಬಗ್ಗೆ ವಾಯ್ಸ್ ಮಾಡಬೇಕಾಗತ್ತೆ. ಯಾಕಂದರೆ ಸಿನಿಮಾದವ್ರು ಬಂದರೆ ಒಂದು ರೀತಿಯಾಗಿ ಹೋರಾಟ ತಿರುವೆ ಬೇರೆ ಥರ ಇರುತ್ತೆ, ಜನ ಯುವಕರೆಲ್ಲರೂ ಬರ್ತಾರೆ. ಇಲ್ಲ, ಅದನ್ನು ಈಗ ನಾವು ಇವತ್ತು ತೀರ್ಪು ಹುಡ್ಕೊಂಡು ನೋಡ್ಕೊಂಡು ಏನಾಯ್ತದೆ ಅಂತ ನೆಕ್ಸ್ಟು ಯಾವ ಮಟ್ಟದಲ್ಲಿ ನಾವು ಮಾಡಬೇಕು ಅದನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಇವತ್ತು ಈಗ ಮೊನ್ನೆಯಿಂದ ಶುರು ಮಾಡಿದ್ದೀವಿ ಇದನ್ನ, ಈ ಚಳುವಳಿನ ಇಲ್ಲಿ ಮಾಡ್ತಾಯಿದ್ದೀವಿ. ರೈತ ಸಂಘಟನೆಗಳು ಸುಮಾರು ಕಡೆ ಮಾಡ್ತಿದ್ದಾರೆ, ಬೇರೆ ಬೇರೆ ಕಡೆ ಎಲ್ಲ ಶುರು ಮಾಡಿ ಅಂದರೆ ಬೇರೆ ಸಂಘಟನೆಗಳು ಸುಮಾರು ಶುರು ಮಾಡಿದೆ. ಈಗ ಮಂಡ್ಯದಲ್ಲೆಲ್ಲ ಬೇರೆ ಸಂಘಟನೆಗಳೆಲ್ಲ ಶುರು ಮಾಡವ್ರೆ. ಅವರು ಇವರು ಅಂತೆಲ್ಲ ಒಟ್ಟಿನಲ್ಲಿ ಎಲ್ಲರಿಗೂ ನೀರು ಬೇಕು, ಎಲ್ಲರೂ ಒಗ್ಗಟ್ಟಾಗಿರಲೇಬೇಕು, ಪಕ್ಷ ಬಿಟ್ಟು ಎಲ್ಲ ಬಿಟ್ಟು ಒಗ್ಗಟ್ಟಾಗಿ ಈ ಹೋರಾಟನ ಮಾಡಲೇಬೇಕಾಯ್ತದೆ. ಸಚಿವರು ಸಿಲ್ವೇ ಸ್ವಾಮಿ ಅವರು ಮಾತಾಡಿದ್ದಾರೆ. ಅವರು ಸೇಮ್ ಈಗ ನಾವೇನು ಕೇಳ್ಕೊಳ್ತಾ ಇದ್ದೀವಿ ಅವರು ಅದೇ ಮನಸ್ಥಿತಿಯಲ್ಲಿದ್ದಾರೆ. ಯಾವ ನೀರು ಬಿಡಬಾರ್ದು, ಯಾಕೆ ಏನು ಸಮಸ್ಯೆಗಳೇನಿದೆ ಅದನ್ನೆಲ್ಲ ಅವ್ರುಗಳು ಮಿನಿಸ್ಟರ್ ಹತ್ರ ಹೇಳಿದ್ದೀವಿ ಅಂತ ನಮಗೆ ದೂರವಾಣಿ ಮೂಲಕ ಸಂಪರ್ಕದಲ್ಲಿದ್ದಾರೆ. ಇವತ್ತಿನ ವಿಚಾರಣೆ ಬಳಿಕ